ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಒಂದು ವಿಷಯವಂತೂ ಸತ್ಯ, ನಮ್ಮ ಮುಖದ ಬಣ್ಣ ಹೇಗಿದ್ದರೂ ಇದಕ್ಕಿಂತ ಸ್ವಲ್ಪ ಬೆಳ್ಳಗಿದ್ದರೆ ಎಂಬ ಬಯಕೆ ನಮ್ಮೆಲ್ಲರಲ್ಲಿಯೂ ಇದೆ. ಇದಕ್ಕಾಗಿ ಬೆಳ್ಳಗಾಗಿಸುವ ಕ್ರೀಮ್ಗಳನ್ನು ಬಳಸುತ್ತೇವೆ, ಆದರೆ ಅವುಗಳಿಂದ ಫಲಿತಾಂಶಕ್ಕಿಂತ ತೊಂದರೆಯೇ ಹೆಚ್ಚು. ಅದರ ಬದಲಾಗಿ ಮನೆಯಲ್ಲೇ ಇರುವ ವಸ್ತುಗಳಿಂದ ಬೆಳ್ಳಗಾಗಿಸುವ ಫೇಸ್ ಪ್ಯಾಕ್ಗಳನ್ನು ತಯಾರಿಸಿ ಬಳಸಿದರೆ ನಿಜವಾಗಿಯೂ ದುಪ್ಪಟ್ಟು ಫಲಿತಾಂಶ ದೊರೆಯುತ್ತದೆ. ಇಂತಹ ಒಂದು ಅದ್ಭುತ ಫೇಸ್ ಪ್ಯಾಕನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸಿಕೊಡುತ್ತೇನೆ. ಇದರ ಬಳಕೆಯಿಂದ ಒಂದೇ ದಿನದಲ್ಲಿ ನೀವೇ ವ್ಯತ್ಯಾಸವನ್ನು ಕಾಣಬಹುದು. ಅಂತಹ ಒಂದು ಉತ್ತಮವಾದ ಮನೆ ಮದ್ದು ಇದು. ಬನ್ನಿ ಆಗಿದ್ರೆ ಈ ಫೇಸ್ ಪ್ಯಾಕನ್ನು ತಯಾರಿಸುವ ವಿಧಾನ ಹಾಗೂ ಹಚ್ಚುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಒಂದು ಬೌಲ್ಗೆ 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಿ. ನಂತರ ಅದಕ್ಕೆ 1 ಚಮಚ ಟೊಮೆಟೊ ರಸವನ್ನು ಹಾಕಿ ಮತ್ತು 1 ಚಮಚ ನಿಂಬೆ ರಸವನ್ನು ಹಾಕಿ ಹಾಗೂ 1 ಚಮಚ ಆಲೂಗೆಡ್ಡೆ ರಸವನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಈಗ ಫೇಸ್ ಪ್ಯಾಕ್ ತಯಾರಾಯಿತು. ಇದನ್ನು ರಾತ್ರಿ ಮುಖ ತೊಳೆದ ನಂತರ ಮುಖಕ್ಕೆ ಹಚ್ಚಿ 10-15 ನಿಮಿಷಗಳ ಕಾಲ ಬಿಟ್ಟು ಸ್ಕ್ರಬ್ ಮಾಡ್ತಾ ತೊಳೆಯಿರಿ. ವಾರದಲ್ಲಿ ಕನಿಷ್ಠ 3-4 ಬಾರಿ ಮಾಡಿದರೆ ಮುಖದ ಬಣ್ಣ 2 ಶೇಡ್ಗಳಷ್ಟು ಲೈಟ್ ಆಗುತ್ತದೆ ಹಾಗೂ ಕಲೆಗಳು ಕೂಡ ದೂರವಾಗುತ್ತದೆ. ಇನ್ನು ಇದನ್ನು ಮುಖಕ್ಕೆ ಅಷ್ಟೇ ಅಲ್ಲ, ಪೂರ್ತಿ ದೇಹ ಬೆಳ್ಳಗಾಗಿಸಲು ಕೂಡ ಬಳಸಬಹುದು. ಸ್ನಾನಕ್ಕೆ ಮೊದಲು ಪೂರ್ತಿ ದೇಹಕ್ಕೆ ಹಚ್ಚಿ 15 ನಿಮಿಷಗಳ ಕಾಲ ಬಿಟ್ಟು ತೊಳೆಯಿರಿ. ಪೂರ್ತಿ ದೇಹದಲ್ಲಿರುವ ಟ್ಯಾನನ್ನು ತೆಗೆದುಹಾಕಿ ದೇಹವನ್ನು ಬೆಳ್ಳಗಾಗಿಸುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.